ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐಪಿಎಲ್ 2022 ಹೊಸ ತಂಡದ ಡೇಂಜರಸ್ ಆಟಗಾರರು ಲಕ್ನೋ ಮತ್ತು ಅಹಮದಾಬಾದ್ ತಂಡಕ್ಕೆ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅವ್ರು ಎಲ್ಲರೂ ಕೂಡ ಇಲ್ಲಿ ಡೇಂಜರಸ್ ಪ್ಲೇಯರ್ಗಳೇ ಗುರು. IPL 2022 ತುಂಬ ಅಗ್ರೆಸಿವ್ ಪ್ಲೇಯರ್ಸ್ಗಳು ಇದೀಗ ಮೆಗಾ ಆಪ್ಷನ್ಗೆ ಲಗ್ಗೆ ಇಡುವ ಟೈಮ್ ಆಗಿದೆ. ಆಲ್ಮೋಸ್ಟ್ ಡ್ರಾಫ್ಟಿಂಗ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಡ್ರಾಫ್ಟಿಂಗ್ ಸಿಸ್ಟಮಿಂದ ಪ್ಲೇಯರ್ಸ್ಗಳೆಲ್ಲ ಕೂಡ ಇವಾಗ ಆಚೆ ಬರುವ ಸಿಚುವೇಶನಲ್ಲಿ ಇದ್ದಾರೆ ಗೈಸ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಎಲ್ಲ ತಂಡದ ಆಟಗಾರರು ಯಾರ್ಯಾರು ಅಂತ ನಿಮಗೆ ಇವಾಗ ರಿವೀಲ್ ಆಗಲ್ಲ, ಮೆಗಾ ಆಪ್ಷನ್ ಆದಮೇಲೆ ರಿವೀಲ್ ಆಗುತ್ತೆ. ಆದರೆ ಹೊಸ ತಂಡಕ್ಕೆ ಪಿಕ್ ಆಗಿರುವ ಮೂರು ಜನ ಆಟಗಾರರು ಯಾರು ಅಂತ ನಿಮಗೆ ಒಂದು ಹಿಂಟ್ನ ಬಿಟ್ಕೊಡ್ತಾ ಇದ್ದೀನಿ. ಇವತ್ತು ಫೈನಲ್ ಡೇಟ್ ನೋಡೋದಾದರೆ IPL ಕಮಿಟಿ, IPL ಚೇರ್ಮನ್ ಸೌರವ್ ಗಂಗೂಲಿ, BCCI ಕಡೆಯಿಂದ ಈ ಎರಡು ತಂಡಕ್ಕೂ ಕೂಡ ಫೈನಲ್ ಯಾವ ಡೇಟಿಗೆ ಬಿಡುಗಡೆ ಮಾಡಬೇಕು ಅಂತ ಅಂದಿದ್ದಾರಪ್ಪ ನೋಡೋದಾದರೆ January 22 ಅನೌನ್ಸ್ ಮಾಡಿದ್ದಾರೆ. ಅಷ್ಟರೊಳಗಡೆ ನೀವು ಇಬ್ಬರೂ ಕೂಡ ಅನೌನ್ಸ್ ಮಾಡಬೇಕು, ತುಂಬ ಲೇಟ್ ಮಾಡ್ತಾ ಇದ್ದೀರಾ ಅಂತ. February 12-13 ಮೆಗಾ ಆಪ್ಷನ್ ಬೇರೆ ಇದೆ ಅಂತ. ಇದೀಗ ಲಕ್ನೋ ತಂಡದ ಆಟಗಾರರು ಯಾರ್ಯಾರಪ್ಪ ನೋಡೋದಾದರೆ, ಲಕ್ನೋ ತಂಡಕ್ಕೆ KL ರಾಹುಲ್, ರಶೀದ್ ಖಾನ್ ಮತ್ತು ಡೇವಿಡ್ ವಾರ್ನರ್ ಜಾಯ್ನ್ ಆಗಿದ್ದಾರೆ ಅಂತ ಸುದ್ದಿ ಬರ್ತಿದೆ. ಪ್ಲಸ್ ಅಹಮದಾಬಾದ್ ತಂಡಕ್ಕೆ ಶ್ರೇಯಸ್ ಅಯ್ಯರ್, ಮೇನ್ ಪ್ಲೇಯರ್ಸ್ ಇಶಾಂತ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಸೇರ್ಕೊಂಡಿದ್ದಾರೆ ಅಂತ ಸುದ್ದಿ ಬರ್ತಿದೆ. ಸದ್ಯಕ್ಕೆ ಈ ಒಂದು ಸುದ್ದಿ ಬಿಗ್ ಪ್ಲೇಯರ್ಸ್ಗಳ ನೇಮ್ ಆಚೆ ಬರೋದ್ರಿಂದ ಡೇಂಜರಸ್ ಆಟಗಾರರು ಆಗಾಗಲೇ ಸೋಲ್ಡ್ ಔಟ್ ಆಗಿಬಿಟ್ಟಿದ್ದಾರೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತೀರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಂಟೆ ಸ್ಟೇ ಟ್ಯೂನ್. ಬೈ ಬೈ.